ಹಲವಾರು ಜನ ಬಾರ್ ಹೇಗೆ ಓಪನ್ ಮಾಡುದು, ಬಾರ್ ಲೈಸೆನ್ಸ್ ಹೇಗೆ ಪಡೆಯೋದು, ಏನು ಶ್ರೀಮಂತರಿಗೆ ಮಾತ್ರ ಬಾರ್ ಲೈಸೆನ್ಸ್ ಸಿಗುತ್ತಾ ಅಂತ ಕೂಡ ಒಂದು ಇಬ್ರು ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ. ಬಾರ್ ಹೇಗೆ ಓಪನ್ ಮಾಡೋದು, ನಾವು ಲೈಸೆನ್ಸ್ ಪಡೆಯೋದಿದ್ರೆ ಹೇಗೆ ಪಡೆಯೋದು, ಯಾವ ತರ ಬಾರ್ ಲೈಸೆನ್ಸ್ ನ ಪಡಿಬೋದು, ಅಥವಾ ಹೇಗೆ ಡಿಸೈಡ್ ಮಾಡ್ತಾರೆ, ಏನೇನು ನಮಗೆ ಡಾಕ್ಯುಮೆಂಟ್ಸ್ ಬೇಕು, ಎಲ್ಲ ಮಾಹಿತಿ ವಿಡಿಯೋಲಿ ಇರುತ್ತೆ. ವಿಡಿಯೋನ ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ, ಸಂಪೂರ್ಣ ವಿಡಿಯೋ ನೋಡೋದ್ರಿಂದ ನಿಮಗೆ ಕರೆಕ್ಟ್ ಆಗಿರೋ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಕರೆಕ್ಟ್ ಓಡಿಸ್ಕೊಂತ ವಿಡಿಯೋ ನೋಡ್ತಾರೆ ಎಷ್ಟೋ ಜನ, ಓಡಿಸ್ಕೊಂತ ವಿಡಿಯೋ ನೋಡಿದ್ರೆ ಏನಾಗುತ್ತೆ, ನಿಮ್ಗೆ ಅರ್ಧಂಬರ್ಧ ಮಾಹಿತಿ ಸಿಗುತ್ತೆ, ನಿಮ್ಗೆ ಅರ್ಧಂಬರ್ಧನೆ ಮಾಹಿತಿ ತಲೆಯಲ್ಲಿ ಉಳ್ಕೊಳ್ಳುತ್ತೆ. ಆ ಕಾರಣಕ್ಕೋಸ್ಕರ ವಿಡಿಯೋನ ಎಲ್ಲೂ ಮಿಸ್ ಮಾಡ್ಬಿಡಿ, ಸಂಪೂರ್ಣ ವಿಡಿಯೋ ನೋಡಿ. ನಿಮ್ಗೂ ಒಂದು ಬಾರ್ ಓಪನ್ ಮಾಡೋಕ್ಕೆ, ಇದು ಏನಾದ್ರೂ ನಿಮ್ಗೆ ಯಾರಾದ್ರೂ ಅಕ್ಕಪಕ್ಕದವ್ರು ಬಾರ್ ಓಪನ್ ಮಾಡಬೇಕು ಅಂತಿದ್ರೆ ನಿಮಗೂ ಕೂಡ ಹೇಗೆ ಡಾಕ್ಯುಮೆಂಟ್ಸ್ ಬೇಕು, ಏನೇನು ಅಂತ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಇರುತ್ತೆ. ನಾನು ಇಷ್ಟೇ ಕೇಳೋದು, ನಿಮ್ಮ ಹತ್ರ ದುಡ್ಡು ಕೇಳಲ್ಲ, ಏನು ಕೇಳಲ್ಲ, ಒಂದು ಸಬ್ಸ್ಕ್ರೈಬ್ ಮಾಡಿಬಿಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಒತ್ತಿ, ನಮ್ಗೆ ಅಷ್ಟೇ ಖುಷಿ. ನೆಕ್ಸ್ಟ್ ವಿಡಿಯೋಲ್ಲೂ ನೆಕ್ಸ್ಟ್ ವಿಡಿಯೋಗಳನ್ನ ಮಾಡಲು ಒಂದು ಮೋಟಿವೇಶನ್ ಸಿಗುತ್ತೆ ಸ್ನೇಹಿತರೆ. ಹೌದು, ನೆಕ್ಸ್ಟ್ ವಿಡಿಯೋಗಳನ್ನ ಪ್ರತಿಯೊಂದು ವಿಡಿಯೋಗಳನ್ನ ಕರ್ನಾಟಕ ರಾಜ್ಯ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಯಾವುದೇ ಸ್ಕೀಮು ಸೌಲಭ್ಯಗಳು ಪ್ರತಿಯೊಂದು ಮಾಹಿತಿಯನ್ನು ಹಾಕೊಂಡಿರುತ್ತೆ, ಅದನ್ನು ಕೂಡ ಚೆಕ್ ಮಾಡಿ ಬನ್ನಿ. ವಿಡಿಯೋನ ಶುರು ಮಾಡೋಣ. ಹೇಗೆ ಬಾರ್ ಲೈಸೆನ್ಸ್ಗಳು ಇರುತ್ತೆ, ಯಾವ್ಯಾವ ಥರ ಲೈಸೆನ್ಸು ನಮ್ಮ ಕರ್ನಾಟಕ ಸರ್ಕಾರ ಕೊಡುತ್ತೆ, ಹೇಗೆ ಪಡೆಯುವುದು ಅಂತ ಕೂಡ ಮಾಹಿತಿ ಕೊಡ್ತೀನಿ. ಅಬಕಾರಿ ಇಲಾಖೆ ಅಂತ ಒಂದು CL1 ಬಾರ್ ಅಂತ ಇರುತ್ತೆ, ಅದೇ ರೀತಿ CL2 ಬಾರು, CL4 ಬಾರು, ಹೀಗೆ ಹಲವಾರು ಒಂದು 8-10 ತರ ಬಾರ್ ಲೈಸೆನ್ಸ್ಗಳನ್ನ ಕೊಡ್ತಾರೆ. ಒಂದು ನೀವು ಚಿಕ್ಕದಾಗಿ ಒಂದು ಹೋಲ್ಸೇಲ್ ಅಥವಾ ರೀಟೇಲ್ ಶಾಪ್ನ ಓಪನ್ ಮಾಡೋಕ್ಕೆ ಅದು ಸ್ಟಾರ್ಟಿಂಗ್ CL1 CL2 ಬಾರ್ ಲೈಸೆನ್ಸ್ನ ಪಡೆದ್ರೆ, ಅದೇ ರೀತಿ ತುಂಬಾ ದೊಡ್ಡದಾಗಿ ಒಂದು MSIL ಅಥವಾ ಹೋಟೆಲ್ ಅಥವಾ ಹೋಟೆಲ್ಗಳನ್ನ ರೆಸ್ಟೋರೆಂಟ್ ಓಪನ್ ಮಾಡೋ ಬಾರ್ ಲೈಸೆನ್ಸ್ ಕೂಡ ಪಡಿಬಹುದು. ಎಲ್ಲ ಮಾಹಿತಿ ವಿಡಿಯೋಲಿ ಇರುತ್ತೆ. ಫಸ್ಟ್ನೇದು ಏನಂದ್ರೆ ನಾನು CL1 ಬಾರ್ ಅದೇನಿದೆ, ಈ ಲೈಸೆನ್ಸ್ ಏನಂದ್ರೆ ಇದು ಹೋಲ್ಸೇಲ್ ಲೈಸೆನ್ಸ್ ಆಗಿರುತ್ತೆ. ಇದಕ್ಕೆ ನೀವು 5-7 ಲಕ್ಷ ಅಷ್ಟು ಖರ್ಚು ಮಾಡಬೇಕಾಗುತ್ತೆ. ಅದೇ ರೀತಿ CL2 ಬಾರ್, ಇದು ಎರಡನೇ ಲೈಸೆನ್ಸು, ಇದು ರೀಟೇಲ್ ಶಾಪ್. ಈಗ ಏನಿದೆ, ನೀವು ಅಕ್ಕಪಕ್ಕ ನೀವು ಮನೆಗಳ ಹತ್ರ ಎಲ್ಲಾದರೂ ಶಾಪ್ಗಳು ನೋಡುತ್ತೀರಾ, ಎಣ್ಣೆ ಅಂಗಡಿಗಳು ನೋಡುತ್ತೀರಾ, ಲೈಸೆನ್ಸ್ ಬಾರ್ಗಳು ಚಿಕ್ಕ ಪುಟ್ಟ ಬಾರ್ಗಳು ನಡೆಸ್ತಾರಲ್ಲ, ಅಂಥವರು ಈ CL2 ಬಾರ್ ಲೈಸೆನ್ಸ್ ತಗೊಂತಾರೆ. ಇದನ್ನು ಓಪನ್ ಮಾಡೋಕ್ಕೆ ಒಂದು ನಿಮಗೆ 4-5 ಲಕ್ಷ ಖರ್ಚಾಗ್ತದೆ ನೋಡಿ. ಇದು ಪೇಪರಲ್ಲಿ ಎಷ್ಟಿದೆ ಅದು ಮಾಹಿತಿ, ಮತ್ತೆ ಮಿನಿಮಮ್ ಇಷ್ಟು ಖರ್ಚು ಆಗೇ ಆಗುತ್ತೆ ಅಂತ ನೀವು ಮನಸ್ಸಲ್ಲಿ ಇಟ್ಕೋಬಹುದು. ಅದೇ ರೀತಿ ನೀವು ಕ್ಲಬ್ಗಳನ್ನ ನಡೆಸ್ತೀರಾ ಅಂತಂದ್ರೆ 5-6 ಲಕ್ಷ ಖರ್ಚಾಗುತ್ತೆ. ಇದನ್ನ CL4 ಬಾರ್ ಲೈಸೆನ್ಸ್ ಪಡಿಬೇಕಾಗುತ್ತೆ ನೀವು ಕ್ಲಬ್ಗಳನ್ನ ನಡೆಸಬೇಕಾದ್ರೆ. ಅದೇ ರೀತಿ ನೀವು ಏನಾದ್ರೂ ವೈನ್ ಅಥವಾ ಒಂದು ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿರೋ ಬಾರ್ ನಡೆಸ್ತೀವಿ ಅಂದ್ರೆ CL5 ಬಾರ್ ಲೈಸೆನ್ಸ್ ಬೇಕಾಗುತ್ತೆ. ಇದನ್ನ ಪಡೆಯಲು ನೀವು 3-4 ಲಕ್ಷ ಖರ್ಚು ಮಾಡಬೇಕು. ಅದೇ ರೀತಿ ಸ್ಟಾರ್ ಹೋಟೆಲ್, ಸ್ವಲ್ಪ ದೊಡ್ಡ ಮಟ್ಟಕ್ಕೆ ಹೋಟೆಲ್ ಇರುತ್ತೆ, ಅಲ್ಲಿ ಸ್ಟೇ ಕೂಡ ಆಗ್ತಾರೆ ಜನರು. ಈ ನೀವೆಲ್ಲಾದ್ರೂ ಟ್ರಾವೆಲ್ ಮಾಡ್ತಾ ಇದ್ರೆ ಅಲ್ಲಿ ಅಕ್ಕಪಕ್ಕ ನೀವಲ್ಲಿ ಹೋಟೆಲ್ ಲಾಡ್ಜಿಂಗು ಫೆಸಿಲಿಟಿ ಇರುತ್ತೆ, ಜೊತೆಗೆ ಬಾರ್ ಸಪ್ಲೈ ಕೂಡ ಮಾಡ್ತಾರೆ. ಅಂಥವ್ರಿಗೆ ನಿಮ್ಗೆ ಸ್ಟಾರ್ ಹೋಟೆಲ್ ಲೈಸೆನ್ಸ್ ನ ಪಡಿಬೇಕು. ಅದು ಸ್ವಲ್ಪ ಕಾಸ್ಟ್ಲಿ ಅಂತ ಹೇಳ್ಬೋದು, 8-10 ಲಕ್ಷ ಆಗುತ್ತೆ. ಇದೇ ಒಂದು ಸ್ವಲ್ಪ ಜಾಸ್ತಿ ಕಾಸ್ಟ್ಲಿ ಲೈಸೆನ್ಸ್ ಅಂತ ಹೇಳ್ಬೋದು. ಜೊತೆಗೆ CL7 ಬಾರ್ ಹೋಟೆಲ್ ಮತ್ತೆ ಬೋರ್ಡಿಂಗ್, ಇದು ಸ್ಟಾರ್ ಹೋಟೆಲ್ ಇದೆ, ಇದು ಬೋರ್ಡಿಂಗ್ ಕೂಡ ಇದೆ. ಈ ಬೋರ್ಡಿಂಗ್ ಇದೆ ಏನೋ ಉಳ್ಕೊಳ್ಳೋ ಫೆಸಿಲಿಟಿ ಕೂಡ ಇರುತ್ತಲ್ಲ, ಅದಕ್ಕೆ 5-6 ಲಕ್ಷ ಖರ್ಚಾಗುತ್ತೆ. ಸ್ಟಾರ್ ಹೋಟೆಲ್ ಅಂತಂದ್ರೆ ನಾನು ಅವಾಗ ಹೇಳಿದೆ, 3-4 ಸ್ಟಾರು ಇದೇನೇನು ಸ್ಟಾರ್ ಹೋಟೆಲ್ ಅಂತಾರೆ, ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರುತ್ತೆ, ಮೆನುಗಳು ಕೂಡ ಪ್ರೈಸ್ ಜಾಸ್ತಿ ಇರುತ್ತಲ್ಲ. ಆ ಹೋಟೆಲ್ ಬಗ್ಗೆ ಮಾಹಿತಿ ಹೇಳ್ಬೇಕು ಅಂದ್ರೆ CL11C ಬಾರ್, ಇದು MSIL ನಡೆಸಕ್ಕೆ 6-8 ಲಕ್ಷ. ಅದೇ ರೀತಿ ಮಿಲಿಟರಿ ಕನ್ಸೈನ್ಮೆಂಟ್, ಈ ಮಿಲಿಟರಿ ಹೋಟೆಲ್ಗಳು ಎಲ್ಲ ನಡೆಸ್ತಲ್ಲ, ಆ ತರಕ್ಕೆ CL8 ಬಾರ್ ಲೈಸೆನ್ಸ್, ಅದಕ್ಕೆ ಕೂಡ 5-6 ಲಕ್ಷ ಖರ್ಚಾಗುತ್ತೆ. ನೀವು ಯಾವುದೇ ರೀತಿ ಇದು ಯಾವುದೇ ಬಾರ್ ಲೈಸೆನ್ಸ್ ನ ಪಡಿಬೇಕು ಅಂದ್ರೆ ಮಿನಿಮಮ್ ನಿಮ್ಮ ಹತ್ರ 5 ಲಕ್ಷ ಇರಲೇಬೇಕು, ಇಲ್ಲಾಂದ್ರೆ ಬಾರ್ ಲೈಸೆನ್ಸ್ ನ ಪಡಿಲಿಕ್ಕಾಗಲ್ಲ. ಇದ್ರ ಜೊತೆಗೆ ಹಲವಾರು ಸಿನಾರಿಯೋಗಳು ಕೂಡ ಇರುತ್ತೆ. ನೀವು ಯಾವ ಜಾಗದಲ್ಲಿ ಮಾಡ್ತೀರಾ, ಒಂದು ಸಿಟಿಲಿ ಮಾಡ್ತಿರೋ, ಟೌನಲ್ಲಿ ಮಾಡ್ತಿರೋ, ಅಥವಾ ಹಳ್ಳಿ ಕಡೆ ಮಾಡ್ತಿರೋ ಅಂತ ಕೂಡ TMC TC ಇನ್ನೊಂದು ಸ್ವಲ್ಪ ಅದರ್ಸ್ ಕೂಡ ಇರುತ್ತೆ, ಬೇರೆ ಬೇರೆ ರೆಗ್ಯುಲೇಷನ್ಸ್ ಕೂಡ ಇರುತ್ತೆ, ಅದನ್ನೆಲ್ಲ ನೀವು ಇರಬೇಕಾಗುತ್ತೆ. ಎಲ್ಲದ್ರ ಮೇಲೂ ಡಿಪೆಂಡ್ ಆಗುತ್ತೆ ಅಂತ ಹೇಳ್ಬೋದು. ಬಾರ್ ಲೈಸೆನ್ಸು ಬೇರೆ ಲೈಸೆನ್ಸ್ಗಳ ಥರ ಅಲ್ಲ. ನೀವೇನಾದರೂ ಒಂದು ಡೈರಿ ನಡೆಸ್ತೀರಾ, ನಂದಿನಿ ಇದು ಅಂತ ಹೇಳಿದ್ರೆ ಅದಕ್ಕೆ ಸ್ವಲ್ಪ ಬೇರೆ ಥರ ಲೈಸೆನ್ಸ್ ಪಡಿಬೇಕಾಗುತ್ತೆ, ಅದು ಸ್ವಲ್ಪ ಸುಲಭವಾಗಿ ಸಿಕ್ಬಿಡುತ್ತೆ. ಬೇರೆ ಬೇರೆ ಲೈಸೆನ್ಸ್ಗಳು ಸ್ವಲ್ಪ ಸ್ವಲ್ಪ, ಈ ಬಾರ್ ಲೈಸೆನ್ಸು ಸ್ವಲ್ಪ ಕಠಿಣ ಅಂತ ಹೇಳ್ಬೋದು. ಜನರು ಕೂಡ ಮಾತಾಡ್ದಾಗ ಹೇಳ್ತಾರೆ, ಓ 100,000 ರೂಪಾಯಿ ಆಗುತ್ತೆ ಅಂತ, ಅಷ್ಟೆಲ್ಲ ಆಗಲ್ಲ. ಆ ಹಳೆ ಲೈಸೆನ್ಸ್ಗಳೇನಿರುತ್ತೆ ಅದನ್ನು ಪಡೀಲಿಕ್ಕೆ ಸ್ವಲ್ಪ ಕಾಸ್ಟ್ಲಿ ಅಂತ ಹೇಳ್ಬೋದು. ಇದು ಎಲ್ಲ ಹಲವಾರು ಲೈಸೆನ್ಸ್ಗಳು ಅಂತ ಹೇಳ್ಬೋದು. ನಾನು ಹೇಳಿದ್ನಲ್ಲ ಅವಾಗ ಲೊಕೇಶನ್ ಬೆಂಗಳೂರು ಅಂತ ಸಿಟಿಗಳಲ್ಲಿ ಸ್ವಲ್ಪ ಬಾರ್ ಲೈಸೆನ್ಸ್ ಪಡೆಯಲು, ಮೈಸೂರು ಸಿಟಿಯಲ್ಲಿ ಬಾರ್ ಲೈಸೆನ್ಸ್ ಪಡೆದು ಸ್ವಲ್ಪ ಕಾಸ್ಟ್ಲಿ. ಅದೇ ಥರ ನೀವು ಟೌನ್ಗಳಿಗೆ ಹೋದರೆ ಸ್ವಲ್ಪ ಕಮ್ಮಿ ಆಗುತ್ತೆ. ಏನನ್ನು ಅರ್ಹತೆ ಅಂದರೆ ನಿಮಗೆ 21 ವರ್ಷಕ್ಕಿಂತ ಜಾಸ್ತಿ ವಯಸ್ಸಾಗಿರಬೇಕು ಒಂದನೇದು, ಇನ್ನೊಂದು ನಮ್ಮ ದೇಶದ ನಾಗರಿಕತೆ ಇರಬೇಕು. ಈ ಬೇರೆ ಯಾರೋ ಬಂದ್ಬಿಟ್ಟು ಬಾರ್ ಓಪನ್ ಮಾಡೋಕ್ಕಾಗಲ್ಲ. ಅದೇ ಅದ್ರ ಜೊತೆಗೆ ಇನ್ನು ಅಪ್ಲಿಕೇಶನ್ ಫಾರ್ಮಲ್ಲಿ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ಕೇಳಿದ್ರೆ ನೀವು ಒಂದು ಫಾರ್ಮ್ ಫಿಲಪ್ ಮಾಡಬೇಕು. ಅಬಕಾರಿ ಇಲಾಖೆದು ಏನು ಬಾರ್ ಲೈಸೆನ್ಸ್ ಫಾರ್ಮ್ ಇರುತ್ತೆ, ಅದನ್ನ ಫಿಲ್ ಮಾಡಬೇಕು. ಜೊತೆಗೆ ID ಪ್ರೂಫ್ ಆಗಿ ಕೇಳ್ತಾರೆ, ಪ್ಯಾನ್ ಕಾರ್ಡು, ಪಾನ್ ಕಾರ್ಡು, ಆಧಾರ್ ಕಾರ್ಡು, ಆ ಥರ ID ಪ್ರೂಫ್ನ ಕೇಳ್ತಾರೆ.
ರೆಸಿಡೆನ್ಸ್ ಪ್ರೂಫ್, ನೀವು ಯಾವ ಜಾಗದಲ್ಲಿ ಇದ್ದೀರಾ, ಎಲ್ಲಿ ಉಳ್ಕೊಂಡಿದ್ದೀರಾ, ನೀವು ಯಾವ ಎಲ್ಲಿನವರು ಅನ್ನೋದಕ್ಕೋಸ್ಕರ ರೆಸಿಡೆನ್ಸ್ ಪ್ರೂಫ್, ಯಾವ ಊರಿನವರು ಅನ್ನೋ ಕಾರಣಕ್ಕೋಸ್ಕರ ಅದನ್ನು ಕೇಳ್ತಾರೆ. ಅಕ್ಕಪಕ್ಕ ನೀವು ಯಾವುದೇ ಮುನ್ಸಿಪಲ್ ಆಫೀಸಲ್ಲಿ ಇದ್ರೆ ಅದನ್ನು ತಗೋಬಹುದು. ಏಜ್ ಪ್ರೂಫಿಂಗ್ ನೋಡಿ, ಎಲ್ಲಾದ್ರು ಇವಾಗಿನ ಇವಾಗ ಏಜ್ ಪ್ರೂಫ್ ಅಂದ್ರೆ ಆಧಾರ್ ಕಾರ್ಡ್ ಏಜ್ ಪ್ರೂಫ್ ಆಗುತ್ತೆ, ಅದೇ ರೀತಿ ವೋಟರ್ ಐ ಡಿ ಇರ್ಬೋದು ಅದು ಕೂಡ ಏಜ್ ಪ್ರೂಫ್ ಆಗಿ ವರ್ಕ್ ಆಗುತ್ತೆ. ನಾನು ಅವಾಗಲೇ ಹೇಳ್ದಂಗೆ ಆಧಾರ್ ಕಾರ್ಡು ಇರಲೇಬೇಕು. ನಮ್ಮ ದೇಶದಲ್ಲಿ ಏನೇ ಸರ್ಕಾರಿ ಸ್ಕೀಮ್ಗಳಿರ್ಬೋದು, ಸೌಲಭ್ಯಗಳಿರ್ಬೋದು, ಸಬ್ಸಿಡಿಗಳಿರ್ಬೋದು, ಯಾವುದೇ ಇದ್ರೂ ಆಧಾರ್ ಕಾರ್ಡ್ ಬೇಕೇ ಬೇಕು, ಇಲ್ಲಾಂದ್ರೆ ನೀವು ತೊಗೊಳಕ್ಕಾಗಲ್ಲ. ಮತ್ತೆ ಕ್ರಿಮಿನಲ್ ಹಿನ್ನೆಲೆ ಇರಬಾರ್ದು, ಇದು ತುಂಬಾ ಇರಲೇಬೇಕು. ಯಾಕೆಂದ್ರೆ ಕ್ರಿಮಿನಲ್ ರೆಕಾರ್ಡ್ ಇರೋರಿಗೆ ಬಾರ್ ಲೈಸೆನ್ಸ್ ನ ಕೊಡೋಲ್ಲ. ಹಾಗೂ ಮುನ್ಸಿಪಲ್ ಆಫೀಸ್ ಏನಿದೆ ಹತ್ರದ ಮುನ್ಸಿಪಲ್ ಆಫೀಸ್ ಇಂದ ಎನ್ ಒ ಸಿ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ನ ನೀವು ಪಡಿಬೇಕು. ಪಾರ್ಟ್ನರ್ಶಿಪ್ ಅಲ್ಲೂ ಎಷ್ಟೋ ಜನ ಬಾರ್ಗಳನ್ನ ಓಪನ್ ಮಾಡ್ತಾ ಇರ್ತಾರೆ ನೋಡಿ, ಒಬ್ಬರಲ್ಲ ಒಂದು ಇಬ್ರು ಮೂರು ಜನ ಸೇರ್ಬಿಟ್ಟು ಓಪನ್ ಮಾಡ್ತೀರಿ ಅಂತ ಆದ್ರೆ ಡೀಲ್ ಏನು ಅಂದ್ರೆ ಇವರು ಮೇನ್ ಆಗಿರ್ತಾರೆ, ನಾವು ಇವ್ರ ಜೊತೆ ಪಾರ್ಟ್ನರ್ಶಿಪ್ ನ ಹಂಚ್ಕೊಂತೀವಿ, ನಾವು ಡೇನ್ ಡಾಕ್ಯುಮೆಂಟೇಶನ್ ಎಲ್ಲ ಕರೆಕ್ಟ್ ಆಗಿರ್ಬೇಕು. ಹಾಗೂ ಏನಂದ್ರೆ ಈಗ ರೆಸ್ಟೋರೆಂಟ್ ಮಾಡೆಲ್ ಅಲ್ಲಿ ಮಾಡ್ತಾರೆ, ರೆಸ್ಟೋರೆಂಟ್ ತರ ಮಾಡ್ತಾರೆ, ಬಾರ್ ಅಂಡ್ ರೆಸ್ಟೋರೆಂಟ್ ಗಳನ್ನ ಓಪನ್ ಮಾಡ್ತಾರೆ, ಜಸ್ಟ್ ಬಾರ್ ಇರಲ್ಲ, ಕೂತ್ಕೊಳ್ಳೋಕೆ ಕೂಡ ಫೆಸಿಲಿಟಿ ಇರುತ್ತೆ, ಜೊತೆಗೆ ಬೇರೆ ಡ್ರಿಂಕ್ಸ್ ಜೊತೆಗೆ ಊಟ ಆಗಲಿ ಬೇರೆ ತಿರೋ ಸ್ಟಾರ್ಟರ್ಸ್ ಆಗಲಿಲ್ಲ ಸರ್ವ್ ಮಾಡ್ತಾ ಇರ್ತಾರೆ. ಅದಕ್ಕೆ ಕೂಡ ರೆಸ್ಟೋರೆಂಟ್ ಹೇಗೆ ನಡೆಸಬೇಕು ಅನ್ನೋದಕ್ಕೆ ಫುಡ್ ಅಥಾರಿಟೀಸ್ ಇಂದ ಅವ್ರಿಗೆ ಪರ್ಮಿಷನ್ ಕೂಡ ಬೇಕು, ಅಲ್ಲಿ ಕೂಡ ಒಂದು ಲೈಸೆನ್ಸ್ ಬೇಕಾಗುತ್ತೆ ಹೋಟೆಲ್ ನಡೆಸಲಿಕ್ಕೆ. ಹಾಗೂ ಐ ಟಿ ಆರ್ ಫೈಲ್ ಮಾಡ್ತೀರಾ ಅಥವಾ ಜಿ ಎಸ್ ಟಿ ಐ ಟಿ ಬೇರೆ ಬೇರೆ ಡಾಕ್ ಬೇರೆ ಬೇರೆ ಬಿಸ್ನೆಸ್ ಆಗಿ ನಡೆಸ್ತಾ ಇದ್ದೀರಾ, ಇದು ನಿಮ್ದು ಇನ್ನೊಂದು ಬಿಸ್ನೆಸ್ ಆಗಿ ಶುರು ಮಾಡ್ತೀರಾ ಅಂದ್ರೆ ಐ ಟಿ ಫೈಲ್ ಮಾಡ್ತೀರಲ್ವಾ, ಐ ಟಿ ಫೈಲ್ ಮಾಡೋದು ಅಥವಾ ಜಿ ಎಸ್ ಟಿ ಕಟ್ಟೋದು ಅಂದ್ರೆ ಬಿಲ್ ಇದ್ರೆ ಅದನ್ನು ಕೂಡ ನೀವು ಕೊಡಬೇಕಾಗುತ್ತೆ. ಇದೆಲ್ಲ ಡಾಕ್ಯುಮೆಂಟ್ಸು ನೀವೇನಾದ್ರು ಸಬ್ಮಿಟ್ ಮಾಡಿದ್ಮೇಲೆ ಅಬಕಾರಿ ಅಧಿಕಾರಿಗಳು ಏನಿದ್ದಾರೆ ಅವರು ಆ ಪರ್ಮಿಷನ್ ನ ಕೊಡ್ತಾರೆ. ಆ ಪರ್ಮಿಷನ್ ಕೊಡೋಕ್ಕಿಂತ ಮುಂಚೆ ಅವ್ರು ಡಿಸ್ಕಸ್ ಕೂಡ ಮಾಡ್ತಾರೆ, ಡಾಕ್ಯುಮೆಂಟೇಶನ್ ಸರಿಗಿದೆಯಾ, ಇವರಿಗೆ ಕೊಡ್ಬೋದಾ, ಈ ಜಾಗದಲ್ಲಿ ಅಕ್ಕಪಕ್ಕ ಏನಾದರೂ ದೇವಸ್ಥಾನಗಳಿದಾವ ಸ್ಕೂಲ್ಗಳಿದಾವ ಅಂತ ಕೂಡ ಚೆಕ್ ಮಾಡ್ತಾರೆ. 150 ಮೀಟ್ರಲ್ಲಿ ಅಥವಾ 500 ಅಡಿಲಿ ಏನಿದೆ ಯಾವುದೇ ರೀತಿ ಸ್ಕೂಲ್ ಇರಬಾರ್ದು, ದೇವಸ್ಥಾನಗಳಿರಬಾರ್ದು, ಯಾವ್ದು ಈ ಥರ ಇಲ್ಲದೆ ಇದ್ರೆ ಮಾತ್ರ ನಿಮ್ಗೆಲ್ಲ ಡಾಕ್ಯುಮೆಂಟ್ ಸರಿ ಇದ್ರು ಕೂಡ ಹೋಗ್ಬಿಟ್ಟು ಬಂದ್ಬಿಟ್ಟು ಜಾಗ ಕೂಡ ಚೆಕ್ ಮಾಡ್ತಾರೆ, ನೀವು ಎಲ್ಲಿ ಓಪನ್ ಮಾಡ್ತಾ ಇದ್ರೆ ಲೊಕ್ಯಾಲಿಟಿ ಏನು, ಅಕ್ಕಪಕ್ಕ ದೇವಸ್ಥಾನ ಇದೆಯಾ, ಏನಾದರೂ ಮಠ ಮಂದಿರಗಳಿದಾವ ಅದನ್ನೆಲ್ಲ ಚೆಕ್ ಮಾಡಿ ಕೂಡ ಬಾರ್ ಕೊಡೋದು. ಸ್ವಲ್ಪ ನಾನು ಹೇಳೋದನ್ನೆಲ್ಲ ಕಠಿಣ ಇದೆ, ಬಟ್ ಸುಲಭ ಅಂತಿಲ್ಲ, ಬಟ್ ಅಷ್ಟೊಂದು ಜನ ಮಾತಾಡ್ತಾರಲ್ಲ ಅಷ್ಟೊಂದು ಕಷ್ಟ ಅಂತೂ ಇಲ್ಲ ಅಂತ ಕಾಣುತ್ತೆ. ಸ್ಟಾಲು ಅಥವಾ ಜಾಗನ ಪರಿಶೀಲನೆ ಮಾಡಿ, ಅಕ್ಕಪಕ್ಕ ಯಾರು ಅಬ್ಜೆಕ್ಷನ್ ಕೊಡಲ್ವಾ ಅಂತ ಸ್ವಲ್ಪ ದಿನ ಇಟ್ಟಿರ್ತಾರೆ, ಒಂದು 20-30 ಆಲ್ಮೋಸ್ಟ್ 40 ದಿವಸವರೆಗೂ ಆ ಪರ್ಮಿಷನ್ ನಿಮಗೆ ಡೈರೆಕ್ಟ್ ಆಗಿ ಬಾರ್ ಲೈಸೆನ್ಸ್ ಕೊಟ್ಬಿಡಲ್ಲ. ಒಂದು ಅಬ್ಜೆಕ್ಷನ್ ಯಾರು ಅಕ್ಕಪಕ್ಕದವ್ರು ಯಾರು ಮಾಡಲಿಲ್ಲ ಇಲ್ಲಿ ಓಪನ್ ಮಾಡೋಕ್ಕೆ ಅಂತ ಯಾರು ಮಾಡದೇ ಇದ್ರೆ ಅವಾಗ ನಿಮಗೆ ಬಾರ್ ಲೈಸೆನ್ಸು ಆಲ್ಮೋಸ್ಟ್ ನಿಮಗೆ ಇದೆಲ್ಲ ತರಾವರಿ ಎಲ್ಲ ನೀವು ಡಾಕ್ಯುಮೆಂಟ್ಸ್ ಪ್ರಿಪೇರ್ ಮಾಡಿಕೊಂಡು ಸಬ್ಮಿಟ್ ಮಾಡಿ ಎಲ್ಲ ಕಡೆ ಎನ್ ಒ ಸಿ ತಗೊಂಡು ಅವರು ಪರಿಶೀಲನೆ ಮಾಡಿ ಎಲ್ಲ ನಿಮಗೆ ಕೊಡೋಷ್ಟೊತ್ತಿಗೆ ಅಬ್ಬಬ್ಬ ಅಂದ್ರೆ ನಿಮಗೆ 60-90 ದಿವಸ 3 ತಿಂಗಳ ಕಾಲ ಅವಕಾಶ ಮಿನಿಮಮ್ ಬೇಕೇ ಬೇಕು. ಇದು ಸ್ವಲ್ಪ ಒಂದು 20-30 ದಿವಸ ಅಥವಾ ಇನ್ನೊಂದು ತಿಂಗಳು ಹೆಚ್ಚು ಕಮ್ಮಿ ಕೂಡ ಆಗ್ಬೋದು, ಜಾಸ್ತಿ ಕೂಡ ಆಗ್ಬೋದು. ಇದು ಎಲ್ಲ ಮಾಹಿತಿ ಆಗಿತ್ತು ಬಾರ್ನ ಹೇಗೆ ಓಪನ್ ಮಾಡೋದು ಅಂತ, ಎಲ್ಲ ಥರ ಲೈಸೆನ್ಸ್ ಹೇಗೆ ತಗೊಳ್ಳೋದು, ಯಾವ್ಯಾವ ಥರ ಲೈಸೆನ್ಸ್ ಇದೆ, ಏನೇನು ಡಾಕ್ಯುಮೆಂಟ್ಸ್ ಬೇಕು, ಇದೆಲ್ಲ ನಿಮಗೆ ಮಾಹಿತಿ ಉಪಯುಕ್ತ ಆಗಿದ್ರೆ ವಿಡಿಯೋನ ಸಬ್ಸ್ಕ್ರೈಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿರಿ. 500 ಲೈಕ್ ಇನ್ನೊಂದು ಟಾರ್ಗೆಟ್ ಇಟ್ಕೊಳ್ಳೋಣ, ನೋಡೋಣ ಎಷ್ಟು ದಿವಸ ಆಗುತ್ತೆ 500 ಲೈಕ್ ಟಾರ್ಗೆಟ್ನ ನಾವು ರೀಚ್ ಮಾಡಲು. ಇದೆಲ್ಲ ಮಾಹಿತಿ ಆಗಿತ್ತು. ಇದೇ ರೀತಿ ನಾನು ನೆಕ್ಸ್ಟ್ ಪೆಟ್ರೋಲ್ ಪಂಪ್ ಹೇಗೆ ಓಪನ್ ಮಾಡೋದು, ಪೆಟ್ರೋಲ್ ಬಂಕ್ಗಳನ್ನ ಹೇಗೆ ಓಪನ್ ಮಾಡೋದು, ಅದಕ್ಕೇನೇನು ಡಾಕ್ಯುಮೆಂಟ್ಸ್ ಬೇಕು, ಹೇಗೆ ಅಪ್ಲೈ ಮಾಡಬೇಕು ಅನ್ನೋ ಮಾಹಿತಿ ಕೂಡ ನಾನು ನೆಕ್ಸ್ಟ್ ವಿಡಿಯೋಲಿ ತೊಗೊಂಬರ್ತಾ ಇದ್ದೀನಿ. ಕರ್ನಾಟಕ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರದ ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಗೃಹಲಕ್ಷ್ಮಿ ಯೋಜನೆ, ಅನ್ನಭಾಗ್ಯ ಯೋಜನೆ, ಶಿರ ಯೋಜನೆ, ಹಾಗೆ ರೀತಿ ಅದೇ ರೀತಿ ಮುಖ್ಯಮಂತ್ರಿಗಳ 1 ಲಕ್ಷ ಮನೆ ಯೋಜನೆ ಅಥವಾ ಯಾವುದೇ ರೀತಿ ಹೊಸ ಯೋಜನೆ ಸ್ಕೀಮು ಸ್ಕಾಲರ್ಶಿಪ್ಗಳ ಬಗ್ಗೆ ಮಾಹಿತಿ ಬೇಕಂದ್ರೆ ನನ್ನ ಅಕೌಂಟಲ್ಲಿ ಆಗಲೇ ನಾನು ಹಲವಾರು ವಿಡಿಯೋಗಳನ್ನ ಹಾಕ್ಬಿಟ್ಟಿದ್ದೀನಿ, ಹೋಗಿ ಚೆಕ್ ಮಾಡಿ. ನೆಕ್ಸ್ಟ್ ವಿಡಿಯೋಗಳು ಕೂಡ ಇದ್ರ ಮೇಲೆ ಇರುತ್ತೆ. ಯಾವ ವಿಡಿಯೋಗಳನ್ನು ಮಿಸ್ ಮಾಡಬಾರ್ದು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಬೆಲ್ ಐಕನ್ ಕೂಡ ಒತ್ತಿ. ಆದ್ರಿಂದ ನಿಮಗೆ ಪ್ರತಿಯೊಂದು ವಿಡಿಯೋಗಳ ಮಾಹಿತಿ ಕೂಡ ನಿಮ್ಮ ಅಕೌಂಟ್ಗೆ ಬರುತ್ತೆ, ಯಾವುದೇ ರೀತಿ ನಿಮಗೆ ಮಿಸ್ ಆಗೋಲ್ಲ.